ಪಂಜಾಬ್ ಪಂಜಾಬ್ ನಿಮಗೆ ಲಾಸ್ಟ್ ಓವರ್ ಒಂದು 11 ನೋಡಲಿಕ್ಕೆ ಬರೋದಿಲ್ವ ಮಾರೆ? ಫಸ್ಟ್ 17 ಓವರ್ ನಾಯಿಗೆ ಹೊಡೆದಾಗ ಹೊಡಿತೀರಿ, ಲಾಸ್ಟ್ 3 ಓವರ್ಗೆ ಎಂತ ಆಗೋದು? ಮೈ ಮೇಲೆ ದೆವ್ವ ಬರೋದ ನಿಮಗೆ? ಅಥವಾ 17 ಓವರ್ ಇದ್ದ ದೆವ್ವ ಸಡನ್ ಆಗಿ ಹೊರಟೋಗ್ತದ? ಡಿಫೆನ್ಸ್ ಮಾಡ್ತಾ ಇರ್ತೀರಿ ಹೀಗೆ 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 ಅಂತ, ಲಾಸ್ಟ್ ಬಾಲ್ ತನಕ ಯಾಕೆ ತಗೊಂಡು ಹೋಗ್ತೀರಿ ಮಾರೆ? ನಮ್ಮ ಬೌಲಿಂಗಿಂದ ಅಲ್ಲ ನೀವು ಇವತ್ತು ಕುಟ್ಟಿದ್ದು, ನಿಮಗೆ ಅದು ಎಂತ ಆಗಿದೆ? ಅಭ್ಯಾಸ ಆಗಿದೆ. ಲಾಸ್ಟ್ 3 ಓವರ್ ಬಂದ ಕೂಡಲೇ ನಿಮಗೆ ಎಂತ ಎಲ್ಲ ಪ್ರೀವಿಯಸ್ ಮ್ಯಾಚ್ ಎಲ್ಲ ನೆನಪಾಗುದಾ ಅಂತ, ಅಯ್ಯಯ್ಯೋ 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 ಅಂತ ಕುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಲ್ಲರೂ ಹೇಳ್ತಾರಲ್ಲ ಬಾಯಿಗೆ ಬರ್ತದೆ, ಬಾಯಿಗೆ ಬಂತು, ಬಾಯಿಗೆ ಬಂತು ಅಂತ. ಇವತ್ತು ಬಾಯಿಯಿಂದ ಕೊರಳಾಡಿ ಅಲ್ಲೆಲ್ಲ ಹೋಯ್ತು, ಮತ್ತೆ ನಾನು ಅದನ್ನು ಹೆಕ್ಕಿ ತೊಳೆದು ಕರೆಕ್ಟಾಗಿ ಜೋಡಿಸಿ ಅದಕ್ಕೆ ಇವತ್ತು ಲೇಟ್ ಆಯ್ತು ಅಪ್ಲೋಡ್ ಮಾಡಿದ್ದು ವಿಡಿಯೋ. ಮತ್ತು RCB ಸ್ಟೈಲಾಗಿ ವಿನ್ ಆಗ್ತಾ ಉಂಟು ಅಂತ ನಾವು ಸ್ವಲ್ಪ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಚಂದ ಕಾಣುವ ಅಂತೇಳಿ ಜನಾರ್ದನ್ ಸರ್ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿ ಕೂತ್ರೆ, ಇವರಿದು ಬ್ಯಾಟಿಂಗ್ ನೋಡಿ ಮರ ನನಗೆ ಸೀರಿಯಸ್ಲಿ ಎಲ್ಲ ಉದುರಿ ಹೋಯ್ತು ತಲೆ ಕೂದಲು. ಎಂತಾಗಿತ್ತು ನನಗೆ ಅರ್ಥ ಆಗಲಿಲ್ಲ, ನನಗೆ ನಿಜವಾಗಿ ಸಹ ಅರ್ಥ ಆಗಲಿಲ್ಲ ಅದು ಎಂಥ ಡಿಸಿಷನ್ ನನಗೆ ಅರ್ಥ ಆಗಲಿಲ್ಲ. ABDಯನ್ನು ಸುಂದರ್ ಮತ್ತು ದೂಬೆ ಆದಮೇಲೆ ಕಳಿಸುದ ಯಾಕೆ? ಸೈನಿ ಚಹಲ್ ಎಲ್ಲ ಬರಬೇಕಿತ್ತು, ಅದಾದಮೇಲೆ ABD ಬರಲಿ ಕೇಳಿದ್ರಂದ್ರೆ ಅವನು ಹೊಡಿಲಿಕ್ಕೆ ಇಟ್ಕೊಂಡಿದ್ದೇವೆ, ಲಾಸ್ಟಿಗೆ ಹೊಡಿಲಿಕ್ಕೆ ಇಟ್ಕೊಂಡಿದ್ದೇವೆ ABDಯನ್ನು. ಯಾರಿಗೆ ಹೊಡಿಲಿಕ್ಕೆ? 20 ಓವರ್ ಆದಮೇಲೆ ಯಾರಿಗೆ ಅಂತ ಹೊಡೆಯೋದು? 16 ಓವರಿಗೆ ಪುಣ್ಯ ಬಂದ ABD ಆಯ್ತಾ. ದೂಬೆ ಔಟ್ ಆಗಿರೋದಿದ್ರೆ, ದೂಬೆ ಮತ್ತು ಕೊಹ್ಲಿ ಇಬ್ಬರು ಸಹ ಔಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ABD ಬರ್ತಾನೆ ಇರಲಿಲ್ಲ ಅಲ್ವಾ? ಮತ್ತು ಲಾಸ್ಟ್ 16 ಓವರಿಗೆ ಬಂದು ಡೈರೆಕ್ಟಾಗಿ ಹೊಡಿ ಅಂತ ಹೇಳಿದರೆ ಅವನು ಪಾಪ ಎಲ್ಲಿಂದ ಅಂತ ಹೊಡಿತಾನೆ, ಅವನಿಗೆ ಸ್ವಲ್ಪ ನರ್ವಸ್ ಆಗೋದಿಲ್ವಾ? ಪಾಪ, ನನಗೆ ಭಯಂಕರ ಬೇಜಾರಾಯಿತು ಬ್ಯಾಟಿಂಗ್ ನೋಡಿ. ಅದು ಸಣ್ಣ ಗ್ರೌಂಡು, ಪಿಚ್ ಸ್ಲೋ ಆಗಲಿ ಡೆಡ್ ಆಗಲಿ ಎಂಥದೇ ಆಗಲಿ ಅದು ಸಣ್ಣ ಗ್ರೌಂಡ್ ಒಟ್ಟಿನಲ್ಲಿ. ಈಗ ಹಾರಿದ 6 ಅಷ್ಟೇ, ಅಷ್ಟು ಸಣ್ಣ ಗ್ರೌಂಡ್, ಅಷ್ಟು ಸಣ್ಣ ಗ್ರೌಂಡಲ್ಲಿ 170 ಅದು ಸ್ಕೋರೇ ಅಲ್ಲ ಆಯಿತಾ. ಅದು ಅಕ್ಸಮ್ ಮಾರಿಸಿಂದ ಬಂದದ್ದು ಪಾಪ, ಲಾಸ್ಟ್ ಓವರಲ್ಲಿ ಅವನೊಂದು 3 6 ಎಲ್ಲ ಹೊಡೆದ, ಅವನು ಮತ್ತೆ ಉಡಾನ ಸೇರಿಕೊಂಡು 170 ಆಯಿತು, ಇಲ್ಲದಿದ್ರೆ 150 ಆಗ್ತಾ ಇತ್ತು, ಅದು ಸ್ಕೋರಾ? ಮತ್ತು ಅವನು ಸಿರಾಜ್ ಎಂತ, ಅವನಿಗೆ ಎಂತ ಮಾರೆ, ಯಾಕೆ ಮಾರೆ ಸಿರಾಜನ್ನು ಹಾಕೋತೀರಿ? ಅವ ಮತ್ತೆ ಉಮೇಶ್ ಅಣ್ಣ ಅಣ್ಣ ತಮ್ಮ ಕಸಿನ್ ಬ್ರದರ್ಸ್, ಅವರನ್ನು ಹಾಕೊಳ್ಬೇಡಿ. ನನಗೆ ಒಬ್ಬ ಅಭಿಮಾನಿಯಾಗಿ ಇವತ್ತು ಭಯಂಕರ ಬೇಜಾರಾಯಿತು ಬ್ಯಾಟಿಂಗ್ ನೋಡಿ. ಅಷ್ಟು ಲೇಟೆಲ್ಲ ಕಳಿಸ್ಬೇಡಿ ಮಾರೆ ABDಯನ್ನು, ಅವನು ಬರಲಿ ಸ್ವಲ್ಪ ಟೈಮ್ ತೊಗೊಳ್ಳಿ. ಮತ್ತೆ ನಾಯಿಗೆ ಹೊಡೆದಾಗ ಹೊಡಿತಾನೆ, ಅವನು ಕಳಿಸೋದೇ ಲೇಟು, ನಾಯಿ ಅಲ್ಲ ಆನೆ ಹೊಡೆದಾಗ ಹೊಡಿ ಅಂತೇಳಿದ, ಅವನು ಪಾಪ ಎಲ್ಲಿಂದ ಹೊಡಿತಾನೆ? ಹಾಗೆ ಮಾಡಬೇಡಿ. ಮತ್ತು ಕೆಲವರೆಲ್ಲ ಹೇಳಿದರು ಎಂತ, ಈ ನಾನು ಕೇಳಿದೆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದೆ, ಎಂತ ಮರ ನಮ್ಮ ಪವರ್ ಪ್ಲೇದು ಮೇಯ್ನ್ ಬೌಲರ್ ಸುಂದರ್ ಇಡೀ ಟೂರ್ನಮೆಂಟಲ್ಲಿ, IPL ಟೂರ್ನಮೆಂಟ್ ಇಲ್ಲಿ ತನಕ ಪವರ್ ಪ್ಲೇದು ಬೆಸ್ಟ್ ಬೌಲರ್ ಅಂದರೆ ಸುಂದರ್, ಅದು ಎಲ್ಲರಿಗೆ ಸಹ ಗೊತ್ತುಂಟು. ಇವತ್ತು ಕೊಡಲೇ ಇಲ್ಲ ಅವನಿಗೆ ಓವರ್, ಎಂತ ಲಾಜಿಕ್ ನನಗೆ ಅರ್ಥ ಆಗಲಿಲ್ಲ. ನೀವು ಡಿಫೆಂಡ್ ಮಾಡುವಾಗ ಅಟ್ಯಾಕಿಂಗ್ ಆಟ ಆಡಬೇಕು ತಾನೆ, ಅಟ್ಯಾಕಿಂಗ್ ಆಟ ಅಂದರೆ ಎಂತ, ಪವರ್ ಪ್ಲೇಯಲ್ಲಿ 2 ವಿಕೆಟ್ ತೆಗಿಬೇಕು, ಅದು ಆವಾಗ ಚೇಸ್ ಮಾಡುವವರಿಗೆ ಎಲ್ಲ ಸೈಕ್ ಆಗ್ತದೆ, ಕರೆಕ್ಟಾ? ನಿಮ್ಮದು ಇಂಟೆನ್ಷನ್ ಎಂತ ಇತ್ತಂದರೆ ಗೇಲ್ ಬಂದಾಗ ಸುಂದರಿಗೆ ಬಾಲ್ ಕೊಡ್ತೇವೆ ಅಂತ. ಸೊ ಗೇಲ್ ಬರಬೇಕಲ್ಲ, ಗೇಲ್ ಬರಲಿಕ್ಕೆ ಇವರು ಔಟ್ ಆಗಬೇಕಲ್ಲ, ಇವರು ಔಟ್ ಆಗಲಿಕ್ಕೆ ಇವರ ವಿಕೆಟ್ ತೆಗಿಬೇಕಲ್ಲ ಬೇಗ, ಅದು ತಲೆ ಇಲ್ವಾ? ಸುಂದರಿಗೆ ಕೊಡಲಿಲ್ಲ, ಗೇಲ್ ಬಂದ ಮೇಲೆ ಕೊಟ್ಟರು. ಗೇಲ್ ಬಂದಾಗಲೇ ಅರ್ಧ ಮ್ಯಾಚ್ ವಿನ್ ಆಗೇ ಆಗಿತ್ತು ಪಂಜಾಬ್, ಓಪನರ್ಸ್ ಅಷ್ಟು ಚಂದ ಆಡಿಕೊಟ್ಟಿದ್ರು. ಹಾಂ, ಗೇಲ್ ಬಂದ ಮೇಲೆ ಸುಂದರಿಗೆ ರಾಪರಪ್ಪ ಹೊಡೆದ, 4 ಓವರಿಗೆ 38 ಕೊಟ್ಟ ಸುಂದರ್ ಪಾಪ. ನನಗೆ ಇದು ಇದು ಅರಗಿಸಿಕೊಳ್ಳಲಾಗದು ಸೋಲಾಗಿ ಹೋಗಿದೆ. ಓ ದೇವ, ಎಂತ ಹೇಳೋದು ನನಗೆ, ಐ ಆಮ್ ಟೋಟಲಿ ಸ್ಪೀಚ್ಲೆಸ್. IPL ಹಿಸ್ಟ್ರಿಯಲ್ಲೇ, ನಮ್ಮ IPL ಹಿಸ್ಟ್ರಿಯಲ್ಲೇ ಒಂದು ಹಾಫ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಫಸ್ಟ್ ಟೈಮ್ ನಾವು ಒಂದು ಆರಾಮ್ ಪ್ಲೇಸಲ್ಲಿ ಇದ್ದೆವು, ಇಲ್ಲದಿದ್ರೆ ಅವರ ಮೇಲೆ ಡಿಪೆಂಡ್ ಆಗೋದು, ಇವರ ಮೇಲೆ ಡಿಪೆಂಡ್ ಆಗೋದು, ರನ್ ರೇಟ್ ಅದು ಮಳೆ ಬರಲಿ ಅದು ಇದು ಎಂತೆಂತ ನಮ್ಮದು ಹರಕೆ ಎಲ್ಲ ಇರ್ತಿತ್ತು. ಆದರೆ ನಮ್ಮ 3 ಸೋಲು ಉಂಟಲ್ಲ, ಅದು 5 ಗೆಲುವಷ್ಟೇ ನಮಗೆ ಒಂಥರ ಶಾಕಿಂಗ್. 5 ಗೆದ್ದಾಗ ಎಷ್ಟು ಸಂಭ್ರಮ ಮಾಡಿದ್ದೆವು, 3 ಸೋಲು ಅಷ್ಟೇ ನಮಗೆ ಒಂಥರ ಕುಗ್ಗಿಸ್ತಾ ಉಂಟು. ದೊಡ್ಡ ದೊಡ್ಡ ಸೋಲುಗಳು, 9 ವಿಕೆಟಿಂದ ವಿನ್ ಆದರು, ಲಾಸ್ಟ್ ಬಾಲಲ್ಲಿ ವಿನ್ ಆದರು ಅದೆಲ್ಲ ಒಪ್ತೇನೆ, 9 ವಿಕೆಟಿಂದ ಅವ್ರು ವಿನ್ ಆದದ್ದು. ದಯವಿಟ್ಟು ಹೀಗೆಲ್ಲ ಆಡಬೇಡಿ ಮಾರೆ, ಭಯಂಕರ ಬೇಜಾರಾಗ್ತದೆ. ದೂಬೆ ದಯವಿಟ್ಟು ಮಾರಯ್ಯ, ನೀನು ನೋಡಲಿಕ್ಕೆ ಸ್ವಲ್ಪ ಯುವರಾಜ್ ಸಿಂಗ್ ಇದ್ದ ಥರ ಇದ್ದರೆ ಸಾಕಾಗೋದಿಲ್ಲ, ಆಟ ಸಹ ಯುವರಾಜ್ ಸಿಂಗ್ ಥರ ಆಡಬೇಕು. ದಯವಿಟ್ಟು ಇನ್ನು ABDಯನ್ನು ಇನ್ನು 9 ಡೌನಿಗೆಲ್ಲ ಕಳಿಸ್ಬೇಡಿ ಮಾರೆ. ಇನ್ನು ಸರಿ ಬರುವ, ನನಗೆ ಉಂಟಲ್ಲ ಕಣ್ಣಲ್ಲಿ ನೀರು ಸಹ ಬರ್ತಾ ಇಲ್ಲ, 10 ಕಣ್ಣೀರೆಲ್ಲ ಬತ್ತಿ ಹೋಗಿದೆ. ಬಾಯ್.